ಚಲಿಸುತ್ತಿರುವ ವಾಹನದಲ್ಲಿ ಕುಳಿತು ನೀವು ಆರಾಮಾಗಿ ಪುಸ್ತಕವನ್ನು ಓದಬಲ್ಲಿರ? ನಿಮ್ಮ ಉತ್ತರ ಹೌದು ಎಂದಾದರೆ ನೀವು ಅದೃಷ್ಟವಂತರು. ಏಕೆಂದರೆ ಪ್ರಪಂಚದ 30%ರಷ್ಟು ಜನರಿಗೆ ಚಲಿಸುತ್ತಿರುವ ಕಾರ್, ಬಸ್, ಟ್ರೈನ್, ಫ್ಲೈಟ್ ಅಥವಾ ಬೋಟ್ನಲ್ಲಿ ಪ್ರಯಾಣ ಮಾಡುವಾಗ ವಾಕರಿಕೆ ಅಥವಾ ವಾಂತಿಯಾಗುತ್ತೆ. ಇದನ್ನು ಮೆಡಿಕಲ್ ಟರ್ಮ್ನಲ್ಲಿ ಮೋಷನ್ ಸಿಕ್ನೆಸ್ ಎಂದು ಕರೆಯಲಾಗುತ್ತೆ. ಪ್ರಯಾಣಿಸುವಾಗ ಈ ರೀತಿ ವಾಂತಿ ಮಾಡಿಕೊಳ್ಳಲು ಕಾರಣವೇನು? ಮೋಷನ್ ಸಿಕ್ನೆಸ್ ಉಂಟಾಗಲು ಕಾರಣ ಹೊಟ್ಟೆಯಲ್ಲ, ನಮ್ಮ ಮೆದುಳು. ಮೊದಲಿಗೆ ಮೋಷನ್ ಸಿಕ್ನೆಸ್ ಅಂದರೆ ಏನು? ಮೋಷನ್ ಸಿಕ್ನೆಸ್ ಎಂದರೆ ಮೂವ್ಮೆಂಟ್ನ ಕಾರಣದಿಂದ ಉಂಟಾಗುವ ರೋಗವಾಗಿದೆ. ಇದರ ಲಕ್ಷಣಗಳೆಂದರೆ ತಲೆಸುತ್ತು, ಹೊಟ್ಟೆನೋವು, ವಾಕರಿಕೆ ಮತ್ತು ವಾಂತಿ ಇತ್ಯಾದಿ. ಆದರೆ ಮೋಷನ್ ಸಿಕ್ನೆಸ್ ಯಾಕೆ ಉಂಟಾಗುತ್ತೆ? ನಮ್ಮ ಮೆದುಳಿಗೆ ನಮ್ಮ ಕಣ್ಣು ಮತ್ತು ಕಿವಿಗಳಿಂದ ನಮ್ಮ ಚಟುವಟಿಕೆಗಳ ಬಗ್ಗೆ ಪ್ರತ್ಯೇಕವಾದ ಸಿಗ್ನಲ್ಗಳು ಪಾಸ್ ಆಗ್ತಿರುತ್ತೆ. ಅದರಿಂದ ನಮಗೆ ಮೋಷನ್ ಸಿಕ್ನೆಸ್ನ ಸಮಸ್ಯೆ ಉಂಟಾಗುತ್ತೆ. ಉದಾಹರಣೆಗೆ, ನಾವು ಯಾವುದಾದರೂ ವಾಹನದಲ್ಲಿ ಪ್ರಯಾಣಿಸುವಾಗ ನಮ್ಮ ಕಿವಿ ನಮ್ಮ ಮೆದುಳಿಗೆ ನಮ್ಮ ದೇಹ ಚಲನೆಯಲ್ಲಿದೆ ಎಂಬುದರ ಬಗ್ಗೆ ಸಿಗ್ನಲ್ ಕಳಿಸ್ತಿರುತ್ತೆ. ಆದರೆ ನಮ್ಮ ಕಣ್ಣುಗಳು ನಮ್ಮ ದೇಹ ಚಲಿಸುತ್ತಿಲ್ಲ, ಸ್ಥಿರವಾಗಿದೆ ಎಂದು ಮೆದುಳಿಗೆ ಮೆಸೇಜ್ ಕೊಡುತ್ತೆ. ಯಾಕಂದರೆ ನಮ್ಮ ಕಣ್ಣು ವಾಹನದ ಒಳಗಿನ ದೃಶ್ಯವನ್ನು ನೋಡ್ತಿರುತ್ತೆ, ವಾಹನದ ಸೀಟ್ಗಳು, ಜೊತೆಗೆ ಪ್ರಯಾಣಿಸುತ್ತಿರುವ ವ್ಯಕ್ತಿಗಳು ಇತ್ಯಾದಿ. ಕೇವಲ ಅದನ್ನೇ ನೋಡುತ್ತಿರುವ ಕಣ್ಣುಗಳು ನಾವು ಒಂದೇ ಜಾಗದಲ್ಲಿದ್ದೇವೆ ಎಂದು ಭಾವಿಸಿ ಮೆದುಳಿಗೆ ತಪ್ಪು ಸಂದೇಶ ನೀಡುತ್ತೆ. ನಮ್ಮ ಕಣ್ಣು ಮತ್ತು ಕಿವಿಗಳು ನಮ್ಮ ಚಟುವಟಿಕೆಗಳಲ್ಲಿ ಪರಸ್ಪರ ಒಂದೇ ರೀತಿಯ ಸಂದೇಶವನ್ನು ನೀಡುತ್ತಿರುತ್ತೆ. ಆದರೆ ಪ್ರಯಾಣಿಸುವಾಗ ಅವೆರಡರ ಸಂದೇಶ ಒಂದಕ್ಕೊಂದು ವಿಭಿನ್ನವಾಗಿ ಮೆದುಳಿಗೆ ದೊರೆಯೋದ್ರಿಂದ ಮೋಷನ್ ಸಿಕ್ನೆಸ್ ಉಂಟಾಗಿ ವಾಂತಿಯಾಗುತ್ತೆ. ಬೈಕ್ನಲ್ಲಿ ಚಲಿಸುವಾಗ ನಮ್ಮ ಕಣ್ಣು ಮತ್ತು ಕಿವಿ ಎರಡೂ ಕೂಡ ನಮ್ಮ ದೇಹ ಚಲಿಸುತ್ತಿದೆ ಎಂದು ಮೆದುಳಿಗೆ ತಿಳಿಸುತ್ತೆ. ಅದೇ ಕಾರಣಕ್ಕೆ ಬೈಕ್ನಲ್ಲಿ ಟ್ರಾವೆಲ್ ಮಾಡುವಾಗ ವಾಂತಿಯಾಗೋದಿಲ್ಲ. ನೀವು ಯೋಚಿಸ್ಬೋದು, ನಾವು ಚಲಿಸುವುದು ಕಣ್ಣಿಗೆ ಸುಲಭವಾಗಿ ತಿಳಿಯುತ್ತೆ, ಆದರೆ ಕಿವಿ ಹೇಗೆ ತಿಳಿದುಕೊಳ್ಳಬಹುದು? ಗಾಳಿಯ ಮುಖಾಂತರ ಎಂದು ನೀವು ಗೆಸ್ ಮಾಡಿದರೆ ಅದು ತಪ್ಪು. ನಮ್ಮ ಕಿವಿಗಳ ಒಳಗೆ ವೆಸ್ಟಿಬ್ಯುಲರ್ ಎಂದು ಕರೆಯಲ್ಪಡುವ ಒಂದು ವ್ಯವಸ್ಥೆ ಇರುತ್ತೆ. ಇದು ನಮ್ಮ ಮೆದುಳಿಗೆ ನಮ್ಮ ಚಲನೆಯ ಬಗ್ಗೆ ಸಂದೇಶ ನೀಡುತ್ತೆ. ವೆಸ್ಟಿಬ್ಯುಲರ್ ವ್ಯವಸ್ಥೆಯಲ್ಲಿ ಕಿವಿಯ ಒಳಗೆ ಸ್ವಲ್ಪ ಪ್ರಮಾಣದಲ್ಲಿ ಲಿಕ್ವಿಡ್ ಮತ್ತು ಕೂದಲು ಇರುತ್ತೆ. ಬಸ್ ಅಥವಾ ಕಾರ್ನಲ್ಲಿ ಪ್ರಯಾಣಿಸುವಾಗ ಒಂದು ವಾಟರ್ ಬಾಟಲ್ನಲ್ಲಿರುವಂಥ ನೀರು ಹೇಗೆ ಅಲುಗಾಡುತ್ತೋ ಅದೇ ರೀತಿ ವೆಸ್ಟಿಬ್ಯುಲರ್ ಸಿಸ್ಟಮ್ನಲ್ಲಿರುವಂಥ ಲಿಕ್ವಿಡ್ ಕೂಡ ನಾವು ಪ್ರಯಾಣಿಸುವಾಗ ಅಲುಗಾಡುತ್ತೆ. ಅದರಿಂದ ಕಿವಿಯೊಳಗಿನ ಕೂದಲು ಸ್ವಲ್ಪ ಬಿಸಿಯಾಗುತ್ತೆ. ಆನಂತರ ನಮ್ಮ ಮೆದುಳಿಗೆ ನಾವು ಯಾವ ದಿಕ್ಕಿನಲ್ಲಿ, ಯಾವ ವೇಗದಲ್ಲಿ ಮತ್ತು ಯಾವ ಆಯಾಮದಲ್ಲಿ ಚಲಿಸುತ್ತಿದ್ದೇವೆ ಎಂಬುದರ ಸಿಗ್ನಲ್ ದೊರೆಯುತ್ತೆ. ಈ ರೀತಿ ವಿಭಿನ್ನ ಸಿಗ್ನಲ್ ದೊರೆಯೋದ್ರಿಂದ ನಮ್ಮ ಮೆದುಳು ವಾಕರಿಕೆ ಯಾಕೆ ತರಿಸುತ್ತೆ? ಅದರ ಪ್ರಯೋಜನವೇನು? ಅಸಲಿಗೆ ವಿಜ್ಞಾನಿಗಳಿಗೂ ಕೂಡ ಇದಕ್ಕೆ ನಿಖರವಾದ ಉತ್ತರ ತಿಳಿದಿಲ್ಲ. ಆದರೆ ಒಂದು ಥಿಯರಿ ಪ್ರಕಾರ ಇದಕ್ಕೆ ಕಾರಣ ಮಾನವ ವಿಕಸನವಾಗಿದೆ. ನಮ್ಮ ಪೂರ್ವಜರು ಕಾಡಿನಲ್ಲೇ ತುಂಬ ಸಮಯ ಕಳೆಯುತ್ತಿದ್ದರು. ಆ ಸಮಯದಲ್ಲಿ ಈಗಿನ ಹಾಗೆ ಯಾವುದೇ ಸಾರಿಗೆ ವ್ಯವಸ್ಥೆ ಇರಲಿಲ್ಲ. ಆ ಕಾರಣದಿಂದ ಅವರ ಮೆದುಳಿಗೆ ವಿಷದ ಹೊರತು ಆ ರೀತಿ ಬೇರೆ ಬೇರೆ ಸಿಗ್ನಲ್ ದೊರೆಯಲು ಯಾವುದೇ ಕಾರಣವೇ ಇರಲಿಲ್ಲ. ನಮ್ಮ ಪೂರ್ವಜರು ಮಿಸ್ ಆಗಿ ವಿಷಕಾರಿ ಪದಾರ್ಥವನ್ನು ಸೇವಿಸಿದಾಗ ಅವರ ಮೆದುಳಿಗೆ ಮಿಕ್ಸ್ ಸಿಗ್ನಲ್ ಪಾಸ್ ಆಗ್ತಿತ್ತು. ಆಗ ಮೆದುಳು ಅವರನ್ನು ರಕ್ಷಿಸಲು ವಿಷಕಾರಿ ಪದಾರ್ಥವನ್ನು ಹೊಟ್ಟೆಯೊಳಗಿಂದ ಹೊರಹಾಕಲು ವಾಕರಿಕೆ ತರಿಸಿ ವಾಂತಿಯಾಗುವಂತೆ ಮಾಡುತ್ತಿತ್ತು. ಅದೇ ರೀತಿ ನಾವು ಬಸ್ನಲ್ಲಿ ಚಲಿಸುವಾಗ ನಮ್ಮ ಕಿವಿ ಮತ್ತು ಕಣ್ಣು ನಮ್ಮ ಮೆದುಳಿಗೆ ನಮ್ಮ ಚಲನೆಯ ಬಗ್ಗೆ ವಿಭಿನ್ನ ಸಿಗ್ನಲ್ಗಳನ್ನು ಪಾಸ್ ಮಾಡುತ್ತೆ. ಮಿಕ್ಸ್ ಸಿಗ್ನಲ್ ಮೆದುಳಿಗೆ ತಲುಪುವ ಕಾರಣದಿಂದ ಮೆದುಳು ನಮ್ಮ ದೇಹಕ್ಕೆ ವಿಷಕಾರಿ ಪದಾರ್ಥ ಪ್ರವೇಶಿಸಿದೆ ಎಂದು ಭಾವಿಸಿ ವಾಂತಿ ಮಾಡಲು ಆದೇಶ ನೀಡುತ್ತೆ. ಇದೇ ಮೋಷನ್ ಸಿಕ್ನೆಸ್ ಆಗಿದೆ. ಹಾಗಿದ್ರೆ ಇದನ್ನು ತಡೆಯೋದು ಹೇಗೆ? ನಿಮ್ಮ ಕಣ್ಣುಗಳಿಗೆ ನೀವು ಚಲಿಸುತ್ತಿರುವ ಬಗ್ಗೆ ಅರ್ಥ ಮಾಡಿಸಿದರೆ ಇದರಿಂದ ನೀವು ತಪ್ಪಿಸಿಕೊಳ್ಳಬಹುದು. ಅಂದರೆ ಕಿಟಕಿಯ ಬಳಿ ಕುಳಿತು ಕಿಟಕಿಯ ಹೊರಗಿನ ಭಾಗವನ್ನು ಆಗಾಗ ನೋಡುತ್ತೀರಿ ಮತ್ತು ವಾಹನದ ಮುಂಭಾಗ ಅಥವಾ ಹಿಂಭಾಗದಲ್ಲಿ ಕುಳಿತು ರಸ್ತೆಯನ್ನು ನೋಡುತ್ತೀರಿ. ಆ ಸ್ಥಳದಲ್ಲಿ ಕೂರಲು ಅವಕಾಶವಿಲ್ಲವಾದಲ್ಲಿ ಚಿವಿಂಗಮ್ಮನ್ನು ಜಗಿಯುತ್ತೀರಿ ಅಥವಾ ಮೋಷನ್ ಸಿಕ್ನೆಸ್ ಸಂಬಂಧಿತ ಟ್ಯಾಬ್ಲೆಟನ್ನು ಬಳಸಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳ್ಕೋಬೇಕಂದ್ರೆ ಲೆಫ್ಟ್ ಸೈಡ್ ಇರೋ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ. ಪೀರಿಯಡ್ಸ್ ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರ ಉಂಟಾಗಲು ಕಾರಣವೇನು ಇದನ್ನು ತಿಳ್ಕೋಬೇಕಂದ್ರೆ ರೈಟ್ ಸೈಡ್ ಇರೋ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್.